ಸಂಪೂರ್ಣ ವಾಣಿ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ದನಿ. ಮನರಂಜನೆಯ ಉದ್ಯಮದಲ್ಲಿ, ಚಿತ್ರೋದ್ಯಮದಲ್ಲಿ ಈಗ ಪ್ರೇಕ್ಷಕನ ವರ್ತನೆಯು ಕಳೆದೆರಡು ದಶಕಗಳಲ್ಲಿ ಅತ್ಯಂತ ಮಹತ್ತರದ ಬದಲಾವಣೆಗಳಾಗಿವೆ. ಒಂದು ಪರದೆಗೆ ಎಡಿಕ್ಟ್ ಆಗಿದ್ದ ಪ್ರೇಕ್ಷಕ ನಿಧಾನವಾಗಿ ಅಣಬೆಗಳಂತೆ ಹುಟ್ಟಿಕೊಳ್ಳಲು ಆರಂಭಿಸಿದ ಬಹುಪರದೆ ಮಲ್ಟಿಪ್ಲೆಕ್ಸ್ಗಳಿಗೆ ಅಡಿಕ್ಟ್ ಆಗಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿನ ಆಸಕ್ತಿಯನ್ನ ನಿಧಾನವಾಗಿ ಕಡಿಮೆ ಮಾಡುತ್ತಾ ಬಂದ. ಇದೇ ಸಮಯದಲ್ಲಿ ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತಿದ್ದ ಚಿತ್ರಮಂದಿರದ ಮಾಲೀಕರ ಮೇಲೆ ರಿಯಲ್ ಎಸ್ಟೇಟ್ ಹದ್ದುಗಳು ಕಣ್ಣು ಹಾಕಿ ಹಲವಾರು ಚಿತ್ರಮಂದಿರಗಳು ನೆಲಸಮಗೊಂಡವು. ಆ ಜಾಗದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಹಾಗೂ ಬೃಹತ್ ಮಲ್ಟಿಪ್ಲೆಕ್ಸ್ಗಳು ತಲೆ ಎತ್ತಿದವು. ದರ ವ್ಯತ್ಯಾಸದಿಂದ ಸಿಂಗಲ್ ಸ್ಕ್ರೀನ್ ಪ್ರೇಕ್ಷಕರು ಮಲ್ಟಿಪ್ಲೆಕ್ಸ್ಗೆ ಹೋಗಲು ಹಿಂದೇಟು ಹಾಕಿದ್ರು. ಮಲ್ಟಿಪ್ಲೆಕ್ಸ್ ಅನುಭವ ಬೇರೆ ಸ್ತರದಲ್ಲಿ ಇತ್ತು. ಕೆಲ ಸ್ಥಿತಿವಂತ ಪ್ರೇಕ್ಷಕರು ಮಲ್ಟಿಪ್ಲೆಕ್ಸ್ ಸಿನಿಮಾಗಳನ್ನು ಬಯಸಲು ಆರಂಭಿಸಿದ್ರು. ಆಗ ಮಲ್ಟಿಪ್ಲೆಕ್ಸ್ ಮಾಲಕರ ಗಲ್ಲಾಪೆಟ್ಟಿಗೆ ಗುಣಿಗುಣಿಸುತ್ತಿದ್ದಂತೆ ಐನಾಕ್ಸ್ PVRಗಳ ಬೇಡಿಕೆ ಹೆಚ್ಚಾಯಿತು. ಮಾಲಕರು ನಗುನಗುತ್ತಾ ಬ್ಯಾಂಕ್ಗೆ ಹೋಗಲು ಪ್ರಾರಂಭಿಸಿದ್ರು. ಆದರೆ ನೆಟ್ಫ್ಲಿಕ್ಸ್ನಿಂದ ಆರಂಭವಾದ OTT ಕ್ರಾಂತಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳ ಅಸ್ತಿತ್ವಕ್ಕೆ ಸವಾಲೊಡ್ಡಲು ಪ್ರಾರಂಭಿಸಿತು. ವಿಶಿಷ್ಟ ಮಾರ್ಕೆಟಿಂಗ್ ತಂತ್ರಜ್ಞಾನ ವ್ಯೂಹ ತಂತ್ರಗಳನ್ನು ಹೆಣೆದುಕೊಂಡು ಸವಾಲೊಡ್ಡಲು ಅಣಿಯಾಗುತ್ತಿದ್ದಂತೆ ಅನಿರೀಕ್ಷಿತವಾಗಿ ಜಾಗತಿಕ ಸುನಾಮಿಯೊಂದು COVID-19 ಆಗಿ ಬಂದು ಬಹುಪರದೆ ಮಲ್ಟಿಪ್ಲೆಕ್ಸ್ ಸಿಂಗಲ್ ಸ್ಕ್ರೀನ್ ಎಲ್ಲಾ ಚಿತ್ರಮಂದಿರಗಳ ಅಸ್ತಿತ್ವಕ್ಕೆ ತೆರೆ ಎಳೆಯಲಿದೆಯೇ ಎಂಬ ಪ್ರಶ್ನೆ ಕಾಡಲಾರಂಭಿಸಿತು. ಒಮ್ಮೆ OTT ಆರಂಭವಾಗುತ್ತಿದ್ದಂತೆ ಪ್ರೇಕ್ಷಕರ ವರ್ತನೆಯಲ್ಲಿ ಬದಲಾವಣೆ ಆರಂಭವಾಯಿತು. ಪ್ರೇಕ್ಷಕರ ಅಭಿರುಚಿಗೆ ತಕ್ಕಂತಹ ಗುಣಮಟ್ಟದ ಸ್ವಂತ ಧಾರಾವಾಹಿ ಸಾಕ್ಷ್ಯಚಿತ್ರ ಸಿನಿಮಾಗಳಿಗೆ ಕೆಲವು ಮಾನದಂಡಗಳನ್ನು ಹಾಕಿಕೊಂಡವು. ಅದರಿಂದ ಪ್ರೇಕ್ಷಕರ ಆದ್ಯತೆ, ಅಭಿರುಚಿ, ವರ್ತನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಸಿನಿಮಾ, ಧಾರಾವಾಹಿ, ಸಾಕ್ಷ್ಯಚಿತ್ರ ಸೇರಿ ಎಲ್ಲ ದೃಶ್ಯ ವಿಷಯಗಳನ್ನು ಒಂದೇ ಬುಟ್ಟಿಯಲ್ಲಿ ಹಾಕಿ ಚಂದ ಆಧಾರದ ಮೇಲೆ ಸೇವೆ ನೀಡುವುದರ ಮೂಲಕ ಬೃಹತ್ ಪ್ರೇಕ್ಷಕರ ವರ್ಗವನ್ನು ಹುಟ್ಟುಹಾಕಿಕೊಂಡಿದೆ. ಈ ತ್ರೈಮಾಸಿಕ ವರ್ಷದಲ್ಲಿ ನೆಟ್ಫ್ಲಿಕ್ಸ್ 16 ಮಿಲಿಯನ್ ಹೊಸ ಚಂದಾದಾರರನ್ನು ಪಡೆದು ಅಂದಾಜಿಸಿದ್ದಕ್ಕಿಂತ ದುಪ್ಪಟ್ಟು ಪ್ರೇಕ್ಷಕರನ್ನು ಸೆಳೆಯಲು ಯಶಸ್ವಿಯಾಯಿತು. ಆಸನಗಳು ದರಕ್ಕಿಂತ ನಿರೀಕ್ಷಿಸಿದಷ್ಟು ಪ್ರೇಕ್ಷಕರು ಅನುಕೂಲವಾದ ಸಮಯದಲ್ಲಿ ಸ್ಥಳದಲ್ಲಿ ಸಮಯ ವ್ಯರ್ಥ ಮಾಡದೆ ಮನರಂಜಿಸಿಕೊಳ್ಳಬಹುದು. ಮುಂದೊಂದು ದಿನ ಸಿಂಗಲ್ ಸ್ಕ್ರೀನ್ ಮಲ್ಟಿಪ್ಲೆಕ್ಸ್ಗಳು ಮಾಯವಾಗಿ ಮನೆಯೇ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಆಗಿ ಪರಿವರ್ತನೆಯಾಗುವ ಕಾಲ ದೂರ ಇಲ್ಲ ಅನಿಸುತ್ತೆ. ಕಾಲಾಯ ತಸ್ಮೈ ನಮಃ. ಸಬ್ ಎಡಿಟರ್ ಪ್ರಭಾಕರ್, ನಾನು ಕಿರಣ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು. ಸಂಪೂರ್ಣ ವಾಣಿ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ದನಿ.